ನಮಸ್ಕಾರ ಸ್ನೇಹಿತರೆ, ಆರೋಗ್ಯ ಮಾಹಿತಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ದೇಹದ ತೂಕ ಮತ್ತು ಬಂಜೆತನಕ್ಕೆ ಇರುವಂತಹ ಸಂಬಂಧಗಳು ಮತ್ತು ನಮ್ಮ ದೇಹದ ತೂಕವನ್ನ ನಿಯಂತ್ರಣದಲ್ಲಿ ಇಡುವುದರಿಂದ ಬಂಜೆತನವನ್ನ ಹೇಗೆ ನಿವಾರಿಸಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ನೀಡಲಾಗಿದೆ. ಸಿಡಿಸಿ ಅಥವಾ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಅವರು ನಡೆಸಿದ ಒಂದು ಸಮೀಕ್ಷೆಯ ಪ್ರಕಾರ ಬಂಜೆತನವು 6% ಜನರಲ್ಲಿ ಕಂಡು ಬರುತ್ತೆ. ಈ ಬಂಜೆತನವನ್ನು ಉಂಟು ಮಾಡುವಂಥ ಎಲ್ಲ ಕಾರಣಗಳನ್ನು ನಿಯಂತ್ರಿಸಲು ಆಗೋದಿಲ್ಲ, ಆದರೂ ನಮ್ಮ ಆಹಾರ ಪದ್ಧತಿಯನ್ನು ನಿಯಂತ್ರಿಸಬಹುದು. ಮತ್ತು ಈ ಆಹಾರ ಪದ್ಧತಿಯನ್ನು ನಿಯಂತ್ರಿಸೋದು ಇಬ್ಬರು ಪಾಲುದಾರರಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಆರೋಗ್ಯಕರ ದೇಹದ ತೂಕವು ಗರ್ಭ ಧರಿಸುವ ಸಾಮರ್ಥ್ಯದ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತೆ. ಮಹಿಳೆಯರು ಮತ್ತು ಬಂಜೆತನ ಈ ಗರ್ಭಾವಸ್ಥೆಗಾಗಿ ತಯಾರಿ ಮತ್ತು ಫಲವತ್ತತೆಯನ್ನು ಹೆಚ್ಚಿಸಲು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳೋದು ಮತ್ತು ನಿಮ್ಮ ಮಗುವಿನ ಉತ್ತಮ ಬೆಳವಣಿಗೆಗಾಗಿ ಉತ್ತಮ ಆಹಾರವನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇದು ಮುಖ್ಯವಾಗಿ ಫೋಲಿಕ್ ಆಸಿಡ್ನಿಂದ, ಐರನ್ ಕಂಟೆಂಟ್ನಿಂದ ಮತ್ತು ಮೈಕ್ರೋನ್ಯೂಟ್ರಿಯಂಟ್ಸ್ಗಳ ಜೊತೆ ಜೊತೆಗೆ ನಮಗೆ ಬೇಕಾಗಿರುವಂಥ ಎಲ್ಲ ಮೈಕ್ರೋನ್ಯೂಟ್ರಿಯಂಟ್ಸ್ಗಳನ್ನು ನಮ್ಮ ಆಹಾರವು ಒಳಗೊಂಡಿದ್ರೆ ಇದು ಇನ್ಫರ್ಟಿಲಿಟಿ ಆಗೋದನ್ನು ಸ್ವಲ್ಪ ಮಟ್ಟಿಗೆ ತಡೆಯುತ್ತೆ. ಅದೇ ರೀತಿ ಪುರುಷರಲ್ಲಿ ಸಹ ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳೋದು ಮತ್ತು ಸಮತೋಲಿತ ಆಹಾರ ಪದ್ಧತಿಯನ್ನು ಅನುಸರಿಸೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಈ ಒಬಿಸಿಟಿ ಅಥವಾ ಸ್ಥೂಲಕಾಯ ಹೊಂದಿರುವಂತ ಪುರುಷರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಇದರ ಜೊತೆ ಜೊತೆಗೆ ಅಧಿಕ ತೂಕ ಮತ್ತು ಬೊಜ್ಜು ಹೊಂದಿರುವ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರುತ್ತೆ ಮತ್ತೆ ಸ್ಪರ್ಮ್ ಮೋಟಿಲಿಟಿ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಆದ್ರಿಂದ ಆಹಾರದ ಆಯ್ಕೆಯ ವಿಷಯಕ್ಕೆ ಬಂದಾಗ ಹಣ್ಣುಗಳು, ತರಕಾರಿಗಳು, ವಿಟಮಿನ್ಗಳು, ಮಿನರಲ್ಸ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುವಂಥ ಆಹಾರಗಳನ್ನು ನಾವು ಹೆಚ್ಚೆಚ್ಚು ಸೇವಿಸೋದ್ರಿಂದ ನಮ್ಮ ಸ್ಪರ್ಮ್ ಪ್ರೊಡಕ್ಷನ್ ಮತ್ತು ಸ್ಪರ್ಮ್ ಮೋಟಿಲಿಟಿಯಲ್ಲಿ ಗಮನಾರ್ಹವಾದಂಥ ಉತ್ತಮ ಬೆಳವಣಿಗೆಗಳು ಕಂಡುಬರ್ತವೆ. ಹಾಗಾದರೆ ಸರಿಯಾದ ತೂಕ ಎಷ್ಟು ಅಂತ ಕೇಳ್ಬೋದು. ಈ ಸರಿಯಾದ ತೂಕವನ್ನು ನಮ್ಮ ಏಜ್, ನಮ್ಮ ಲಿಂಗ ಅಂದರೆ ಸೆಕ್ಸ್ ಮೇಲ್ ಫಿಮೇಲ್ ಅನ್ನೋದು ಮತ್ತು ನಮ್ಮ ಹೈಟ್ ಮತ್ತು ನಮ್ಮ ತೂಕ ಎಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ಬಾಡಿ ಮಾಸ್ ಇಂಡೆಕ್ಸ್ ಅಥವಾ BMI ಅನ್ನೋ ಒಂದು ಕ್ಯಾಲ್ಕುಲೇಟರ್ನ ಮೂಲಕ ಹೇಳಲಾಗುತ್ತೆ. ಈ BMI 18.5 18.5ಗಿಂತ ಕಡಿಮೆ ಇದ್ದರೆ ಅದನ್ನು ಅಂಡರ್ ವೇಟ್ ಅಂತ ಹೇಳ್ತಾರೆ. ಅಂದರೆ ತೂಕ ಕಡಿಮೆ ಇದೆ ಅಂತ ಅರ್ಥ. ಅಥವಾ 24ಕ್ಕಿಂತ ಹೆಚ್ಚಿದ್ರೆ ಅದನ್ನು ಓವರ್ ವೇಟ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ತೂಕ ಹೆಚ್ಚಾಗಿದೆ ಅಂತ ಅರ್ಥ. ಒಂದು ವೇಳೆ 30ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಒಬಿಸಿಟಿ ಅಂತ ಹೇಳ್ತಾರೆ, ಅಂದರೆ ಸ್ಥೂಲಕಾಯ ಅಂತ ಹೇಳ್ತಾರೆ. ಯಾವಾಗಲೂ ಬಾಡಿ ಮಾಸ್ ಇಂಡೆಕ್ಸ್ ಈ 19-24 ಇರೋದು ನಮ್ಮಲ್ಲಿ ಫರ್ಟಿಲಿಟಿಯನ್ನು ಮೇಂಟೈನ್ ಮಾಡೋಕ್ಕೆ ಬಹಳ ಸಹಕಾರಿಯಾಗುತ್ತೆ. ಯಾಕಂದರೆ ನಮ್ಮ ದೇಹದ ತೂಕವು ನಮ್ಮ ದೇಹವು ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ಗಳ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಬಾಡಿ ಮಾಸ್ ಇಂಡೆಕ್ಸ್ ಯಾವಾಗಲೂ 19-24 ಇದ್ದಷ್ಟು ನಾವು ತೂಕದಿಂದ ಆಗುವಂಥ ಇನ್ಫರ್ಟಿಲಿಟಿಗಳನ್ನು ಆದಷ್ಟು ಕಡಿಮೆ ಮಾಡ್ಬೋದು. ಈ ಓವರ್ ವೈಟ್ ಬಾಡಿ ಮಾಸ್ ಇಂಡೆಕ್ಸ್ ಇರುವಂಥ ಮಹಿಳೆಯರಲ್ಲಿ ಮುಟ್ಟಿನ ಚಕ್ರಗಳು ಅನಿಯಮಿತವಾಗಿ ಇರುತ್ತವೆ. ಇದರಿಂದ ಸಂಪೂರ್ಣವಾಗಿ ಅವರಲ್ಲಿ ಅಂಡೋತ್ಪತ್ತಿಯಾಗೋದು ನಿಂತು ಬಿಡುತ್ತೆ. ಸೊ ಇದನ್ನು ನಾವು ಬಾಡಿ ವೇಟ್ನ ಇಳಿಸೋದ್ರಿಂದ ಅಂದರೆ ತೂಕವನ್ನು ಇಳಿಸೋದ್ರಿಂದ ಕಂಟ್ರೋಲ್ಗೆ ತೊಗೊಂಬರ್ಬೋದು. ಈ ತೂಕವನ್ನು ಇಳಿಸುವಂಥ ಪರಿಹಾರಗಳೆಂದರೆ ನೀವು ಸರಿಯಾಗಿ ವ್ಯಾಯಾಮವನ್ನು ಮಾಡಬೇಕು, ಫೈಬರ್ಗಳು ಹೆಚ್ಚಾಗಿರುವಂಥ ಆಹಾರಗಳನ್ನು ತಿನ್ನಬೇಕು, ಅದೇ ರೀತಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ನಮ್ಮ ತೂಕವನ್ನು ನಿಯಂತ್ರಣದಲ್ಲಿ ತರಬಹುದು. ತೂಕವನ್ನು ಯಾವಾಗ ನಿಯಂತ್ರಣದಲ್ಲಿ ತರ್ತೀವೋ ಈ ಅಂಡಾಶಯದ ಅಂದರೆ ಎಗ್ಸ್ ಅಥವಾ ಓವಮ್ ಅಂತ ಹೇಳ್ತಾರೆ, ಇದರದ್ದು ಪ್ರೊಡಕ್ಷನ್ನಿಂದ ತೊಂದರೆಯಾಗಿ ನಿಮಗೆ ಇನ್ಫರ್ಟಿಲಿಟಿ ಆಗಿದ್ದರೆ ಇದನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ತೂಕವನ್ನು ಇಳಿಸುವಂಥ ಟ್ಯಾಬ್ಲೆಟ್ಗಳನ್ನು ಅಥವಾ ಔಷಧಿಗಳನ್ನು ನಾವು ತಗೋಬಹುದಾ? ಈ ತೂಕವನ್ನು ಇಳಿಸುವಂಥ ಔಷಧಿಗಳನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಗರ್ಭಾವಸ್ಥೆಗೆ ಅಗತ್ಯವಿರುವಂತಹ ಪೋಷಕಾಂಶಗಳು ನಮಗೆ ಸರಿಯಾಗಿ ಸಿಗೋದಿಲ್ಲ. ಆದ್ದರಿಂದ ಗರ್ಭಾವಸ್ಥೆಗೆ ತಯಾರಿ ನಡೆಸಿರುವಂಥ ಪುರುಷರು ಅಥವಾ ಸ್ತ್ರೀಯರು ಯಾರೇ ಇರಲಿ ಈ ತೂಕ ಇಳಿಸುವಂಥ ಔಷಧಿಗಳನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ಯಾಕಂದರೆ ಇದರಿಂದ ಇನ್ಫರ್ಟಿಲಿಟಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಸೊ ಇದೇ ರೀತಿ ಆರೋಗ್ಯ ಕುರಿತಾದಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.